ಸೆಕೆಂಡ್ ಮಹಾಯುದ್ಧದ ನಂತರ ಚಿತ್ರ ಆರಂಭವಾಗುತ್ತೆ. ರಷ್ಯಾ ಮತ್ತು ಯುಎಸ್ಎ ನಡುವೆ ಶೀತಲ ಸಮರ ನಡೆಯುತ್ತಿತ್ತು. ಯುಎಸ್ಎಯಿಂದ ತಮ್ಮನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ರಷ್ಯನ್ನರು ಎಕ್ಸ್ಪರಿಮೆಂಟ್ಗಳನ್ನು ನಡೆಸುತ್ತಿದ್ರು. ಆದ್ರಿಂದ ಅವರು ಜನರಲ್ಲಿ ಸೂಪರ್ ಹೀರೋಗಳ ಆರ್ಮಿ ಅನ್ನು ನಿರ್ಮಿಸಬಹುದು ಮತ್ತು ಈ ಎಕ್ಸ್ಪರಿಮೆಂಟ್ಗಳನ್ನು ಮಾನವರು ಮತ್ತು ಪ್ರಾಣಿಗಳ ಮೇಲೆ ನಡೆಸಲಾಯಿತು. ಅವರ ಡಿಎನ್ಎ ಅನ್ನು ಅಲ್ಲಿ ಬದಲಾಯಿಸಲಾಗುತ್ತಿದೆ. ಅವರಲ್ಲಿ ಪವರ್ಸ್ ತುಂಬಿದ ನಂತರ ಅವರನ್ನು ಸೂಪರ್ ಹೀರೋಗಳು ಆಗಿ ಪರಿವರ್ತಿಸಲಾಯಿತು. ದೇಶದ ವಿವಿಧ ಸಿಟಿಗಳಲ್ಲಿ ಈ ಎಕ್ಸ್ಪರಿಮೆಂಟ್ಗಳು ನಡೆಯುತ್ತಿವೆ. ಇದರಲ್ಲಿ ಕೆಲವು ಜನರನ್ನು ಸೂಪರ್ ಹೀರೋಗಳು ಆಗಿ ಪರಿವರ್ತಿಸಲಾಯಿತು ಮತ್ತು ಈ ಎಕ್ಸ್ಪರಿಮೆಂಟ್ಗಳು ಕೆಲವು ಜನರ ಮೇಲೆ ಯಶಸ್ವಿಯಾಗಿದೆ ಮತ್ತು ಕೆಲವರು ಸೂಪರ್ಮ್ಯಾನ್ ಎಬಿಲಿಟಿಯನ್ನು ಗಳಿಸುತ್ತಾರೆ. ಆದ್ರಿಂದ ಅವರನ್ನು ಸೂಪರ್ ಹೀರೋಗಳು ಆಗಿ ಪರಿವರ್ತಿಸಲಾಗುತ್ತದೆ. ಡಿಎನ್ಎ ಬದಲಿಯನ್ನು ಪಡೆದ ನಂತರ ವಿಶಿಷ್ಟ ರೂಪವನ್ನು ಪಡೆದ ಮೊದಲ ಸೂಪರ್ ಹೀರೋ ಅವನು ಪವರ್ಫುಲ್ ಪ್ರಾಣಿಯಾಗಿ ರೂಪಾಂತರಗೊಳ್ಳಬಲ್ಲನು. ಸೆಕೆಂಡ್ ಲೀಡರ್ನಿಗೆ ಸೂಪರ್ ಸ್ಪೀಡ್ ಸಿಕ್ಕಿತ್ತು. ಅವರು ಕತ್ತಿವರಸೆಯಲ್ಲಿ ನಿಪುಣರಾಗಿದ್ರು. ಮೂರನೆಯದು ಭೂಮಿಯ ವಸ್ತುವನ್ನು ನೀರು, ಗಾಳಿ ಮತ್ತು ಸ್ಟೋನ್ನಂತೆ ಕಂಟ್ರೋಲ್ ಮಾಡಬಹುದು. ನಾಲ್ಕನೆಯವಳು ಕ್ಸೆನಿಯಾ ಎಂಬ ಲೇಡಿ ಅವಳನ್ನು ಅದೃಶ್ಯವಾಗಿಸುವ ಎಬಿಲಿಟಿವನ್ನು ಹೊಂದಿದ್ದಳು. ಅವಳು ಅವಳ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಮತ್ತು ಅವಳು ಅವಳ ಬಾಡಿಯನ್ನು ಯಾವುದೇ ಟೈಮ್ಲಿ ನೀರಿಗೆ ತಿರುಗಿಸಬಹುದು. ಅವರು ನಾಲ್ವರು ಅತ್ಯಂತ ಇಂಪಾರ್ಟೆಂಟ್ ಅತಿ ಮಾನವರು. ಪ್ರೊಫೆಸರ್ ಇಡಿ ಪ್ಲಾನ್ನ ಇಂಪಾರ್ಟೆಂಟ್ ವ್ಯಕ್ತಿಯಾಗಿದ್ರು. ಇವು ರಷ್ಯಾ ನಡೆಸಿದ ಎಕ್ಸ್ಪರಿಮೆಂಟ್ಗಳು. ಈಗ ಅಮೆರಿಕನ ಲ್ಯಾಬ್ನಲ್ಲಿ ಆಗಸ್ಟ್ ಎಂಬ ಸೈಂಟಿಸ್ಟ್ ಕಾಣಿಸಿಕೊಂಡಿದ್ದಾರೆ. ಅವರ ಅನೇಕ ಎಕ್ಸ್ಪರಿಮೆಂಟ್ಗಳು ಫೇಲ್ ಆದವು. ಇದರಿಂದಾಗಿ ಯುಎಸ್ಎ ಆಫೀಸರ್ಗಳು ಅವನ ಎಕ್ಸ್ಪರಿಮೆಂಟ್ಗಳ ಟ್ರಾನ್ಸ್ಪೋರ್ಷನ್ ಅನ್ನು ನಿರಾಕರಿಸಿದರು. ರಷ್ಯಾದ ಎಕ್ಸ್ಪರಿಮೆಂಟ್ ಯಶಸ್ವಿಯಾಗಿದೆ ಅಂತ ತಿಳಿದಾಗ ಆಗಸ್ಟ್ ಜಲಸ್ಪಡ್ತಾನೆ ಮತ್ತು ಅವನು ಆಕ್ರಮಣಕಾರಿಯಾಗ್ತಾನೆ. ಜಲಸ್ಪಟ್ಟ ಅವನು ಸೋವಿಯತ್ ಆಫೀಸರ್ಗಳಿಂದ ಒಂದು ಲೊಕೇಶನ್ಗೆ ಹೋಗ್ತಾನೆ. ಅಲ್ಲಿಗೆ ಆಗಮಿಸಿ ಅವನು ಸೀಕ್ರೆಟ್ ಮತ್ತು ಕಾನೂನುಬಾಹಿರ ಎಕ್ಸ್ಪರಿಮೆಂಟ್ಗಳನ್ನು ನಡೆಸುತ್ತಾನೆ. ಈ ಎಕ್ಸ್ಪರಿಮೆಂಟ್ನಲ್ಲಿ ಅನೇಕ ತಪ್ಪಿತಸ್ಥರು ಬಲಿಯಾಗುತ್ತಾರೆ ಮತ್ತು ಅವರೊಂದಿಗೆ ಏನು ನಡೆಯುತ್ತಿದೆ ಅಂತ ಅವರಿಗೆ ತಿಳಿದಿಲ್ಲವೇ. ಮಹತ್ವಾಕಾಂಕ್ಷೆಯಿಂದ ಅವನು ಅವನ ಮೇಲೆ ಎಕ್ಸ್ಪರಿಮೆಂಟ್ಗಳನ್ನು ನಡೆಸಲು ಸ್ಟಾರ್ಟ್ ಮಾಡ್ತಾನೆ. ಅವರು ಕಾನೂನುಬಾಹಿರವಾಗಿ ಎಕ್ಸ್ಪರಿಮೆಂಟ್ಗಳನ್ನು ನಡೆಸುತ್ತಿದ್ದಾರೆ ಅಂತ ಆರ್ಮಿಗೆ ತಿಳಿಯುತ್ತದೆ. ಆದ್ರಿಂದ ಈ ಲ್ಯಾಬ್ನ ಮೇಲೆ ಆರ್ಮಿ ಆಕ್ರಮಣ ಮಾಡ್ತದೆ. ಆರ್ಮಿ ಅವನ ಮೇಲೆ ಆಕ್ರಮಣ ಮಾಡಲಿದೆ ಅಂತ ಅವನಿಗೆ ಮೊದಲೇ ತಿಳಿದಿತ್ತು. ಅದಕ್ಕಾಗಿಯೇ ಅವರು ಲ್ಯಾಬ್ನಲ್ಲಿ ಬಾಂಬ್ ಅನ್ನು ಸ್ಥಾಪಿಸಿದ್ದರು. ಅವನು ಸುರಕ್ಷಿತವಾಗಿ ಉಳಿದಿರುವಾಗ ಇತರ ಆರ್ಮಿ ಆಫೀಸರ್ಗಳು ಅದರಿಂದ ಕೊಲ್ಲಲ್ಪಟ್ಟರು. ಅವನ ಎಕ್ಸ್ಪರಿಮೆಂಟ್ ಅನ್ನು ಅವನ ಮೇಲೆ ನಡೆಸುವುದರಿಂದ ಅವನು ಸುರಕ್ಷಿತವಾಗಿರುತ್ತಾನೆ. ಎಕ್ಸ್ಪರಿಮೆಂಟ್ನ ಪ್ರಭಾವದಿಂದ ಅವನು ಪ್ರಾಣಿಯಂತೆ ಕಾಣುತ್ತಿದ್ದನು. ಅವರು ಸೈಬರ್ನೆಟಿಕ್ ಆರ್ಗನಿಸಮ್ ಆಗಿ ಬದಲಾದರು. ಅವರು ಮಷೀನ್ಗಳ ಮೇಲೆ ಕಂಟ್ರೋಲ್ ಅನ್ನು ಪಡೆಯಬಹುದು. ಅವನು ಪವರ್ ಉತ್ಪಾದಿಸಬಹುದು. ಅವನು ಇಲ್ಲಿ ಅವ್ಯವಸ್ಥೆಯನ್ನು ಸೃಷ್ಟಿಸುವುದು ಮಾತ್ರವಲ್ಲ, ಸೂಪರ್ಮ್ಯಾನ್ಗಳನ್ನು ಇರಿಸಿದ್ದ ಲ್ಯಾಬ್ ಅನ್ನು ಅವನು ನಾಶಪಡಿಸುತ್ತಾನೆ. ಈಗ ಸೂಪರ್ ಹೀರೋಗಳು ಹೋರಾಡಲು ಯಾವುದೇ ರೀತಿಯ ಅನುಭವವನ್ನು ಹೊಂದಿರಲಿಲ್ಲ, ಯಾಕಂದ್ರೆ ಅವರು ಹೊಸ ಸೂಪರ್ ಹೀರೋಗಳು ಆಗಿದ್ರು. ಆದ್ರಿಂದ ಅವರಿಗೆ ಯಾವುದೇ ಅರಿವು ಇರಲಿಲ್ಲ ಸಿಚುವೇಶನ್ ಅನ್ನು ಹೇಗೆ ನಿಭಾಯಿಸುವುದು. ಆದ್ರಿಂದ ಅವರು ಬ್ಲಾಸ್ಟ್ ಅನ್ನು ತಪ್ಪಿಸಲು ಹಲವಾರು ಮೂಲೆಗಳಲ್ಲಿ ತಮ್ಮನ್ನು ಮರೆ ಮಾಡ್ತಾರೆ. ಅವರು ಪ್ರಪಂಚದಿಂದ ಗುಟ್ಟಾಗಿ ಮುಂದೆ ಸಾಗುತ್ತಾರೆ. ಮತ್ತೊಂದೆಡೆ ಆರ್ಮಿ ತಮ್ಮ ಮನುಷ್ಯರಿಗೆ ಟ್ರೈನಿಂಗ್ ನೀಡುತ್ತಿದೆ. ಈ ಆರ್ಮಿ ರೋಬೋಟ್ಗಳು ಮುಂಬರುವ ಯುದ್ಧಗಳಲ್ಲಿ ಹೇಗೆ ಉತ್ತಮ ಪಾತ್ರವನ್ನು ನಿರ್ವಹಿಸಬಲ್ಲವು. ಸಡನ್ಲಿ ಈ ರೋಬೋಟ್ಗಳು ಕ್ರಮಬದ್ಧವಾಗಿಲ್ಲ ಮತ್ತು ಅವರು ಕಂಟ್ರೋಲ್ ಸೆಂಟರ್ ಅನ್ನು ನಾಶ ಮಾಡುವಾಗ ಆರ್ಮಿನ ಟ್ಯಾಂಕ್ಗಳನ್ನು ಸ್ಫೋಟಿಸುತ್ತಾರೆ. ಇದರಿಂದಾಗಿ ಅನೇಕ ಆಫೀಸರ್ಗಳು ಮತ್ತು ಸೋಲ್ಜರ್ರು ತಮ್ಮ ಅಂತ್ಯವನ್ನು ಪೂರೈಸುತ್ತಾರೆ. ಆಗಸ್ಟ್ ಉಳಿದುಕೊಂಡಿದ್ದಾನೆ. ರಕ್ಷಣಾ ಸಚಿವಾಲಯ ಮೀಟಿಂಗ್ ಅನ್ನು ನಡೆಸುತ್ತದೆ. ಅದರಲ್ಲಿ ಸೂಪರ್ ಹೀರೋಗಳನ್ನು ಹುಡುಕಿ ತರಬೇಕು ಅಂತ ನಿರ್ಧರಿಸಲಾಗಿದೆ. ಗೌರ್ಮೆಂಟ್ ಅನ್ನು ಬೆಂಬಲಿಸುವ ಆಗಸ್ಟ್ ವಿರುದ್ಧ ಹೋರಾಡಬಹುದು. ಈ ಆಪರೇಷನ್ನ ಕಮಾಂಡರ್ ಮೇಜರ್ ಅಲೆನಾ ಸೂಪರ್ ಹೀರೋಗಳನ್ನು ಹುಡುಕುವ ಪ್ರಯತ್ನಗಳನ್ನು ಪ್ರಾರಂಭಿಸಲು ಅವಳು ಅವಳ ಟೀಮ್ಗೆ ಆದೇಶಿಸುತ್ತಾನೆ. ಮೊದಲ ಸೂಪರ್ ಏಜೆಂಟ್ ಒಂದು ಸ್ಥಳದಲ್ಲಿ ಕಂಡುಬರುತ್ತೆ. ಅವರು ಅನೇಕ ಬಾರಿ ಆಗಸ್ಟ್ ಅನ್ನು ಎದುರಿಸಲು ಬಯಸಿದ್ದರು, ಯಾಕಂದ್ರೆ ಆಗಸ್ಟ್ ಅನೇಕ ಇನ್ನೋಸೆಂಟ್ ಜನರ ಜೀವನವನ್ನು ಮುಗಿಸಿತು. ಈ ಆರ್ಮಿ ಈ ಆಪರೇಷನ್ ಆಗಸ್ಟ್ ವಿರುದ್ಧವಾಗಿದೆ ಅಂತ ತಿಳಿದಾಗ ಅವನು ಸೇರುತ್ತಾನೆ. ಸೆಕೆಂಡ್ ಸೂಪರ್ ಏಜೆಂಟ್ ಮತ್ತೊಂದು ದೇಶದಲ್ಲಿ ಕಂಡುಬರುತ್ತೆ. ಗೌರ್ಮೆಂಟ್ ಅನ್ನು ಸಪೋರ್ಟ್ ಮಾಡಲು ಅವರು ಒಪ್ಪುತ್ತಾರೆ. ಥರ್ಡ್ ಸೂಪರ್ ಏಜೆಂಟ್ ಕಾಡಿನಲ್ಲಿ ಕಂಡುಬರುತ್ತೆ ಮತ್ತು ಕೊನೆಯದು ಕ್ಸೆನಿಯಾ ಸರ್ಕಸ್ ಶೋನಲ್ಲಿ ಪ್ರದರ್ಶನ ನೀಡಿದ ನಂತರ ಅವರು ಪ್ರಸಿದ್ಧರಾದರು. ಅವಳು ಈ ಮಿಷನ್ಗೆ ಒಪ್ಪುತ್ತಾಳೆ ಮತ್ತು ಅವರೆಲ್ಲರೂ ಮಿಷನ್ಗಾಗಿ ಸಜ್ಜಾಗುತ್ತಾರೆ. ಅವರು ಆಗಸ್ಟ್ನ ಲ್ಯಾಬ್ ಅನ್ನು ನಾಶ ಮಾಡಲು ಸ್ಟಾರ್ಟಿಂಗ್ನಲ್ಲಿ ಯೋಜಿಸಿದ್ದಾರೆ. ಅಲ್ಲಿಗೆ ಹೋಗುವಾಗ ಅವರು ಆ ಸ್ಥಳದಲ್ಲಿ ಹೆಚ್ಚಿನ ಎಚ್ಚರಿಕೆಯ ಸೆಕ್ಯೂರಿಟಿ ಸೇವೆಗಳನ್ನು ಫೇಸ್ ಮಾಡುತ್ತಾರೆ. ಆಗಸ್ಟ್ನ ಜನರು ಅವನ ಲ್ಯಾಬ್ನ ಸುತ್ತಲೂ ಕಾವಲು ಕಾಯುತ್ತಿದ್ದಾರೆ. ಅವನನ್ನು ಅದೃಶ್ಯವಾಗಿಸಿಕೊಂಡು ಕ್ಸೆನಿಯಾ ಮುಂದುವರಿಯುತ್ತಿದೆ. ಆದ್ರೆ ಆಗಸ್ಟ್ ಮತ್ತು ಅವರ ಭದ್ರತೆ ಈಗಾಗಲೇ ಈ ಸೂಪರ್ ಏಜೆಂಟ್ಗಳಿಗಾಗಿ ಕಾಯುತ್ತಿದ್ರು. ಆದ್ರಿಂದ ಆಗಸ್ಟ್ನ ಜನರು ಕ್ಸೆನಿಯಾ ಮೇಲೆ ಆಕ್ರಮಣ ಮಾಡ್ತಾರೆ, ತಮ್ಮ ಬಂದೂಕುಗಳಿಂದ ಗುಂಡು ಹಾರಿಸ್ತಾರೆ. ಇದರಿಂದಾಗಿ ಕ್ಸೆನಿಯಾವನ್ನು ನಿಲ್ಲಿಸಲಾಗಿದೆ. ಇತರ ಇಬ್ಬರು ಸೂಪರ್ ಏಜೆಂಟ್ಗಳು ಸಹ ಸಾಕಷ್ಟು ಫೈಟಿಂಗ್ ಮಾಡುತ್ತಿದ್ದಾರೆ ಮತ್ತು ಅವರು ಆಗಸ್ಟ್ನ ಪುರುಷರನ್ನು ಮುಗಿಸಿದರು. ಕೂಡಲೇ ಅವರಿಗೆ ಪ್ರಜ್ಞೆ ತಪ್ಪಲು ಮದ್ದು ಚುಚ್ಚಲಾಗುತ್ತದೆ. ಸಬ್ಜೆಕ್ಟ್ಗಳನ್ನು ಕಂಟ್ರೋಲ್ ಮಾಡಬಲ್ಲ ಥರ್ಡ್ ಸೂಪರ್ ಹೀರೋ ಮತ್ತು ಅವರು ಆಗಸ್ಟ್ನೊಂದಿಗೆ ದೊಡ್ಡ ದ್ವೇಷವನ್ನು ಹೊಂದಿದ್ದರು. ಇಬ್ರು ಪರಸ್ಪರ ತಿರಸ್ಕಾರ ಮಾಡುತ್ತಿದ್ರು. ಆದ್ರಿಂದ ಅವರನ್ನು ಎದುರಿಸಲು ಆಗಸ್ಟ್ ಖುದ್ದಾಗಿ ಹೊರಗೆ ಬರ್ತಾನೆ. ಆದ್ರೆ ಆಗಸ್ಟ್ ಆ ಸೂಪರ್ಮ್ಯಾನ್ ಕಿಂತ ಪ್ರಬಲವಾಗಿತ್ತು. ಆದ್ರಿಂದ ಆಗಸ್ಟ್ ಅವನನ್ನು ಕೊಲ್ಲುತ್ತಾನೆ.
ಕೊಲ್ಲುವಾಗ ಅವನನ್ನು ಎಸೆಯುತ್ತಾನೆ. ನಂತರ ನಾಲ್ಕು ಮಂದಿಯನ್ನು ಬಂಧಿಸಲಾಗಿದೆ ಮತ್ತು ಆಗಸ್ಟ್ ಅವರ ಮುಂದೆ ಒಂದು ಆಯ್ಕೆಯನ್ನು ಇರಿಸುತ್ತದೆ. ನನ್ನ ಗ್ರೂಪ್ ಸೇರಿ ಗವರ್ನಮೆಂಟ್ ಅನ್ನು ವಿರೋಧಿಸಿ ಮತ್ತು ಗವರ್ನಮೆಂಟ್ನ ಬಂಡಾಯಗಾರರಾಗಿ, ಆದರೆ ಅವರು ಅದನ್ನು ನಿರ್ವಹಿಸಲು ನಿರಾಕರಿಸುತ್ತಾರೆ. ಆದ್ರಿಂದ ಆಗಸ್ಟ್ ಅದರ ಮೇಲೆ ಅವನ ಕೋಪದಿಂದ ಕೊಲ್ತಾನೆ ಮತ್ತು ಅವನು ಅವರಲ್ಲಿ ಮೂವರನ್ನು ಬಂಧಿಸುತ್ತಾನೆ ಮತ್ತು ಅವನು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಬಿಡ್ತಾನೆ, ಅದು ಅವರ ಪವರ್ಸ್ ಕಡಿಮೆ ಮಾಡುತ್ತದೆ. ನಾಲ್ಕನೇ ಸೂಪರ್ ಹೀರೋ ತೀವ್ರವಾಗಿ ಇಂಜೂರ್ಡ್ ಗೊಂಡಿದ್ದಾನೆ. ಈ ರೀತಿಯಾಗಿ ರಷ್ಯಾದ ಸೂಪರ್ಮ್ಯಾನ್ ರುವೈರಿಗಳ ಬಲೆಗೆ ಬೀಳುತ್ತಿದ್ರು. ಆಗಸ್ಟ್ ಅವನು ಮುಂದಿನ ಆಪರೇಷನ್ಗಾಗಿ ಮುಂದೆ ಸಾಗುತ್ತಾನೆ. ಅವನು ಆರ್ಮಿ ಟ್ಯಾಂಕ್ಗಳು ಮತ್ತು ವಾಹನಗಳ ಮೇಲೆ ಹಿಡಿತ ಸಾಧಿಸುತ್ತಾನೆ ಮತ್ತು ಅವನು ಅವರನ್ನು ಸಿಟಿನ ಜನನಿಬಿಡ ಪ್ರದೇಶದಲ್ಲಿ ಓಡಿಸುತ್ತಾನೆ. ಅದು ಅಲ್ಲಿ ಗದ್ದಲವನ್ನು ಉಂಟು ಮಾಡುತ್ತದೆ, ಯಾಕಂದ್ರೆ ಎಲ್ಲಾ ಟ್ಯಾಂಕ್ಗಳು ಆಗಸ್ಟ್ ಕಂಟ್ರೋಲ್ನಲ್ಲಿ ಅವ್ಯವಸ್ಥೆಯನ್ನು ಸೃಷ್ಟಿಸುತ್ತಿದ್ದವು. ಅನೇಕ ಅಮಾಯಕರು ಬಲಿಯಾಗಿದ್ದಾರೆ. ನಂತರ ಅವರು ಎರಡು ಬೃಹತ್ ಟವರ್ಗಳನ್ನು ಬೆರುಸಹಿತ ಹೊರಹಾಕ್ತಾರೆ ಮತ್ತು ಅವನ ಹೆಲಿಕಾಪ್ಟರ್ ಅವನನ್ನು ಒಂದು ಲೊಕೇಶನ್ಗೆ ಕರೆತರುತ್ತದೆ. ಉಪಗ್ರಹಗಳ ಮೂಲಕ ಸಿಗ್ನಲ್ಗಳ ಮೇಲೆ ಹಿಡಿತ ಸಾಧಿಸುವುದು ಅವರ ಉದ್ದೇಶವಾಗಿತ್ತು. ಈ ರೀತಿಯಾಗಿ ಅವರು ಎಲ್ಲಾ ಟ್ರಿಕ್ ಜ್ಞಾನ ಮತ್ತು ಉಪಗ್ರಹಗಳ ಕಂಟ್ರೋಲ್ ಅನ್ನು ಪಡೆಯುತ್ತಾರೆ. ಹಾಗೆ ಮಾಡುವುದರಿಂದ ಮಿಸೈಲ್, ಹೆಲಿಕಾಪ್ಟರ್ ಮತ್ತು ಪ್ಲೇನ್ಗಳಂತಹ ಉಪಕರಣಗಳು ಅವನ ಹಿಡಿತಕ್ಕೆ ಬರ್ತವೆ. ಜಗತ್ತನ್ನು ಅವನ ಹಿಡಿತದಲ್ಲಿಟ್ಟುಕೊಂಡು ಇಡೀ ಜಗತ್ತನ್ನು ಆಕ್ರಮಿಸಿಕೊಳ್ತಾನೆ. ಆಗ ಅವನು ಅವನ ಇಚ್ಛೆಯ ಪ್ರಕಾರ ಯಾರನ್ನಾದರೂ ಆಕ್ರಮಣ ಮಾಡಬಹುದು. ಮೇಜರ್ ಅಲೀನಾ ಖುದ್ದಾಗಿ ಅವನ ಸೂಪರ್ ಹೀರೋಗಳನ್ನು ಹುಡುಕ್ತಾ ಹೋಗ್ತಾಳೆ. ಅವರನ್ನು ಅವಳ ದೇಶ ಪ್ರೇಮಿಗಳ ಸೌಲಭ್ಯದಲ್ಲಿ ಸುರಕ್ಷಿತವಾಗಿ ಕರೆತರುತ್ತಾಳೆ. ಅವಳು ಯೋಚಿಸ್ತಾಳೆ, ಈ ಸೂಪರ್ಮ್ಯಾನ್ ಹೊಸಬರು ಮತ್ತು ಅವರಿಗೆ ಟ್ರೈನಿಂಗ್ ಡಿಮ್ಯಾಂಡ್ ಇದೆ. ನಂತರ ಅವಳು ಯೋಚಿಸ್ತಾಳೆ ಅವರು ಹೇಗೆ ಟ್ರೈನಿಂಗ್ ನೀಡಬಹುದು. ಆಗ ಕೊನೆಯದಾಗಿ ಕೆಲಸ ಮಾಡುತ್ತಿದ್ದ ಲ್ಯಾಬ್ ನಲ್ಲಿ ಆಗಸ್ಟ್ ನ ಹಳೆಯ ಸಹೋದ್ಯೋಗಿ ಇದ್ದದ್ದು ಅವಳಿಗೆ ತಿಳಿಯುತ್ತದೆ. ಒಬ್ಬ ಓಲ್ಡ್ ಮ್ಯಾನ್ ಆಗಿದ್ದನು. ಅವರು ಆಗಸ್ಟ್ ಮತ್ತು ಅವರ ಮಾಡ್ಯೂಲ್ ಪ್ಲಾನ್ ಬಗ್ಗೆ ಅರಿವನ್ನು ಹೊಂದಿದ್ದರು. ಮೇಜರ್ ಅಲೀನಾ ಕೆಲವು ರೀತಿಯಲ್ಲಿ ಆಗಸ್ಟ್ ನ ಸಹೋದ್ಯೋಗಿ ಅನ್ನು ಹುಡುಕುವಲ್ಲಿ ಯಶಸ್ವಿಯಾಗುತ್ತಾಳೆ. ಮೇಜರ್ ಅಲೀನಾ ಅವಳಿಗೆ ಹೇಳ್ತಾರೆ, ಆಗಸ್ಟ್ ನಂತೆಯೇ ಇದೆ. ಆಗಸ್ಟ್ ಕೊರತೆಯನ್ನು ತಿಳಿಯಲು ನಾವು ಅವನನ್ನು ಚೆಕ್ ಮಾಡಬೇಕಾಗಿದೆ ಮತ್ತು ನಾವು ಅವರ ಮೇಲೆ ಆಕ್ರಮಣ ಮಾಡಬಹುದು. ಇದಕ್ಕೆ ವಿರುದ್ಧವಾಗಿ ಆಗಸ್ಟ್ ಟವರ್ಗಳನ್ನು ಎತ್ತುವ ಲೊಕೇಶನ್ ತಲುಪುತ್ತದೆ. ಬಿಲ್ಡಿಂಗ್ನ ಸುತ್ತಲಿನ ಬಿಲ್ಡಿಂಗ್ಗಳ ಮೇಲೆ ಅವನು ಅವನ ರೋಬೋಟ್ಗಳನ್ನು ಹೊಂದಿಸುತ್ತಾನೆ. ಅವರು ಸೋಲ್ಜರ್ ಅನ್ನು ಕೊಲ್ತಾರೆ, ಅವರ ಮೇಲೆ ಆಕ್ರಮಣ ಮಾಡಲು ಬಂದಾಗ ದಾರಿಯನ್ನು ತೆರವುಗೊಳಿಸುತ್ತಾರೆ. ನಂತರ ಅವನು ತಂದ ಟವರ್ಗಳ ಮೂಲಕ ಅವನ ಸಿಸ್ಟಮ್ ಅನ್ನು ಆನ್ ಮಾಡ್ತಾನೆ ಮತ್ತು ಅವರು ಕಂಟ್ರೋಲ್ ಸೆಂಟರ್ ಉಪಗ್ರಹದ ಹಿಡಿತವನ್ನು ಸಹ ಪಡೆಯುತ್ತಾರೆ. ಸೂಪರ್ ಹ್ಯೂಮನ್ಸ್ ಗೆ ಸ್ಕಿಲ್ ದಿಂದ ಟ್ರೈನಿಂಗ್ ನೀಡುತ್ತಿದ್ದಾರೆ. ಫೈಟ್ ಹೇಗೆ ನಡೆಯಲಿದೆ, ನೀವು ಹೇಗೆ ಹೋರಾಡಿದ್ದೀರಿ, ಬಂದೂಕು ಹೇಗೆ ಹಾರಿಸಿತು. ಆ ಸೂಪರ್ಮ್ಯಾನ್ ಗಳಿಗೆ ಅವರ ನಿಯೋಜಿತ ಮಿಷನ್ ಪ್ರಕಾರ ಉಡುಪುಗಳನ್ನು ನೀಡಲಾಗುತ್ತದೆ. ಆದ್ರಿಂದ ಅವರು ಹೆಚ್ಚಿನ ಪವರ್ಸ್ ಪಡೆಯಬಹುದು, ಯಾಕಂದ್ರೆ ಆ ಉಡುಪುಗಳು ಯಾವುದೋ ಬೆದರಿಕೆಯನ್ನು ಉಂಟು ಮಾಡುತ್ತವೆ. ಕೊನೆಗೆ ಹಾರ್ಡ್ ಟ್ರೈನಿಂಗ್ ಬಳಿಕ ಟೀಮ್ ಫೈಟ್ ಗೆ ಸಜ್ಜಾಗಿದೆ. ನಂತರ ಈ ಟೀಮ್ ಅಲ್ಲಿಗೆ ತಲುಪುತ್ತದೆ ಮತ್ತು ಇದು ಆಗಸ್ಟ್ ನ ಪುರುಷರನ್ನು ಕೊಲ್ಲಲು ಪ್ರಾರಂಭಿಸುತ್ತದೆ. ಅವರ ಪ್ರೋಗ್ರಾಂ ನಡೆಯುತ್ತಿದ್ದ ಆಗಸ್ಟ್ ನ ಲೊಕೇಶನ್ ಗೆ ಅವರು ಆಗಮಿಸುತ್ತಾರೆ. ನಂತರ ಅವರು ಬಿಲ್ಡಿಂಗ್ ನ ಬಾಲ್ಕನಿಗೆ ಬರುತ್ತಾರೆ. ಬಿಲ್ಡಿಂಗ್ ಮತ್ತು ಟವರ್ ಗೆ ಸೇರಲು ಸ್ಟ್ರಾಂಗ್ ಪೈಪ್ ಇತ್ತು ಮತ್ತು ಅವರು ಆ ಪೈಪ್ ಮೂಲಕ ಮುನ್ನಡೆಯುತ್ತಾರೆ. ಆದ್ರೆ ಆಗಸ್ಟ್ ನ ಜನರು ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಗೆ ಬರ್ತಾರೆ. ಅವರ ಅಸೋಸಿಯೇಟ್ ರಲ್ಲಿ ಒಬ್ಬರು ಸೂಪರ್ಮ್ಯಾನ್ ಅವರನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆ. ಅವರು ಇನ್ನೂ ತೊಂದರೆಯಲ್ಲಿ ಸಿಲುಕಿಕೊಂಡರು. ಆಗ ಗಾಳಿಯಲ್ಲಿ ಹಾರುತ್ತಿರುವಾಗ ಸೂಪರ್ಮ್ಯಾನ್ ಕಾಣಿಸಿಕೊಳ್ತಾನೆ. ಆಗಸ್ಟ್ ನ ಜನರು ಅವನ ಮೇಲೆ ಆಕ್ರಮಣ ಮಾಡಿದಾಗ ಕೆಳಗೆ ಬಿದ್ದಿದ್ದಾರೆ. ಈಗ ಅವರು ಎಲ್ಲಾ ನಾಲ್ಕು ಆಟವರ್ ಹತ್ತಿರ ಸಮೀಪಿಸುತ್ತಿದ್ದಾರೆ. ಆಗಸ್ಟ್ ನ ಸಿಸ್ಟಮ್ ಅನ್ನು ಮತ್ತು ಅವನ ಕಂಟ್ರೋಲ್ ಅನ್ನು ನಾಶಪಡಿಸುವುದು ಅವರ ಉದ್ದೇಶವಾಗಿದೆ. ಸೆನಿಯಾ ಮುಂದುವರಿಯುತ್ತದೆ ಮತ್ತು ಪವರ್ ಬೇಸ್ ಅನ್ನು ಹಾಳು ಮಾಡಲು ಹೆಣಗಾಡುತ್ತದೆ. ಸಾಕಷ್ಟು ಪವರ್ಸ್ ನ ಬೇಸ್ ಅನ್ನು ಸಹಿಸದೆ ಅವಳು ಅವಳ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾಳೆ. ಆಗ ಇನ್ನೊಬ್ಬ ಸೂಪರ್ಮ್ಯಾನ್ ಬರುತ್ತಿರುವಾಗ ಅವಳನ್ನು ಅಲ್ಲಿಂದ ತೆಗೆದು ಹಾಕ್ತಾನೆ. ಸ್ವಲ್ಪ ಟೈಮ್ ವರೆಗೆ ಪವರ್ ಮೂಲ ಹಾನಿಯಾಯಿತು. ನಂತರ ಅವರೆಲ್ಲರೂ ಸೂಪರ್ಮ್ಯಾನ್ ರುಮೇಲಕ್ಕೆ ಬರ್ತಾರೆ. ಅವರು ಆಗಸ್ಟ್ ದೊಂದಿಗೆ ಹೋರಾಡಲು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವನು ಅವರಿಗಿಂತ ಬಲಶಾಲಿಯಾಗಿದ್ದನು. ಅವನು ಅವರೆಲ್ಲರನ್ನು ಹೊಡೆಯುತ್ತಾನೆ. ಆಗಸ್ಟ್ ಅವರನ್ನು ಕೊಲ್ಲಲಿದೆ. ಆಗ ಅವರ ಸ್ನೇಹಿತನೊಬ್ಬ ಅಲ್ಲಿಗೆ ಬರ್ತಾನೆ. ಅವನು ಹೊಸ ಪವರ್ಸ್ ಬಳಸಿ ಅವನ ಮೂವರು ಅಸೋಸಿಯೇಟ್ ರನ್ನು ಹೊರತೆಗೆದು ಹಗ್ಗಗಳಿಂದ ಭದ್ರಪಡಿಸುತ್ತಾನೆ. ಆ ಹಗ್ಗವನ್ನು ಪ್ಲೇನ್ ನಿಂದ ಕಟ್ಟಲಾಗಿದೆ. ಅವನ ಕಂಟ್ರೋಲ್ ಅನ್ನು ಇಟ್ಟುಕೊಂಡು ಆ ಪ್ಲೇನ್ ಅನ್ನು ನಾಶಪಡಿಸಲಿದೆ ಮತ್ತು ಆ ಸೂಪರ್ಮ್ಯಾನ್ ಅವರನ್ನು ಅಲ್ಲಿಗೆ ಕರೆತಂದಿದ್ದ ಹಗ್ಗವನ್ನು ಬಿಚ್ಚುತ್ತಾನೆ. ನಾಲ್ವರು ನೀರಿಗೆ ಬೀಳುತ್ತಾರೆ. ಅವರು ಮತ್ತೆ ಆಗಸ್ಟ್ ಅನ್ನು ಎದುರಿಸಲು ಮುಂದೆ ಹೋಗ್ತಾರೆ. ಆಗ ಅಲ್ಲಿಗೆ ಮೇಜರ್ ಅಲೀನಾ ಬರುತ್ತಾಳೆ, ಯಾಕಂದ್ರೆ ಮೇಜರ್ ಅಲೀನಾ ಆಗಸ್ಟ್ ನ ಹಳೆಯ ಕೋವರ್ಕರ್ ನಿಂದ ಮಾಹಿತಿ ಪಡೆದಿದ್ದರು. ಆ ಓಲ್ಡ್ ಮ್ಯಾನ್ ಆಗಸ್ಟ್ ನ ಹೊರತಾಗಿ ಎಲ್ಲಾ ನಾಲ್ಕು ಸೂಪರ್ ಹ್ಯೂಮನ್ ಗಳ ಡಿಎನ್ಎ ಅನ್ನು ಅಧ್ಯಯನ ಮಾಡುತ್ತಿದ್ದ. ಅವರು ತಮ್ಮ ಎಲ್ಲಾ ಪವರ್ಸ್ ಒಟ್ಟುಗೂಡಿಸಿ ಸ್ಟ್ರಾಂಗ್ ಪವರ್ಸ್ ಉತ್ಪಾದಿಸಬಹುದು ಅಂತ ಅವನಿಗೆ ಬಹಿರಂಗವಾಗಿದೆ. ಆ ಪವರ್ ಅವನ ಬಾರ್ಡರ್ ಅನ್ನು ದಾಟುತ್ತಿದ್ದಂತೆ ಬ್ಲಾಸ್ಟ್ ಕೊಳ್ಳುತ್ತದೆ ಮತ್ತು ಇದು ಪ್ರಪಂಚದಾದ್ಯಂತ ಹರಡುತ್ತದೆ. ಈ ರೀತಿಯಾಗಿ ಆಗಸ್ಟ್ ಅವನ ಪವರ್ಸ್ ನ ಮೂಲದೊಂದಿಗೆ ನಿರ್ಮೂಲನೆಯಾಗುತ್ತದೆ. ಆದ್ರಿಂದ ಅವರು ಎಲ್ಲಾ ನಾಲ್ಕು ತಮ್ಮ ಪವರ್ಸ್ ಬಳಸಿಕೊಂಡು ದೊಡ್ಡ ಪವರ್ಸ್ ಉತ್ಪಾದಿಸಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಪವರ್ಸ್ ನ ತರಂಗವು ಅಲ್ಲಿ ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಅದು ಪೂರ್ಣ ಪವರ್ಸ್ ನ ಪವರ್ಸ್ ತರಂಗವಾಗಿತ್ತು. ಸ್ಫೋಟದ ನಂತರ ಆ ಪೂರ್ಣ ಪವರ್ ಇಡೀ ಪ್ರಪಂಚದಲ್ಲಿ ಹರಡಿತು. ಆಗಸ್ಟ್ ಮತ್ತು ಅವನ ಮಾಡ್ಯೂಲ್ ಪ್ರಾಜೆಕ್ಟ್ ಇದರ ಟಾರ್ಗೆಟ್ ಆಗುತ್ತದೆ. ಇದು ಧ್ವಂಸಗೊಂಡಿದೆ ಮತ್ತು ಆಗಸ್ಟ್ ಸಹ ಸತ್ತಿದೆ. ಆದ್ರಿಂದ ರಷ್ಯನ್ ಸೂಪರ್ ಹ್ಯೂಮನ್ಸ್ ಇಡೀ ರಾಜ್ಯವನ್ನು ಸುರಕ್ಷಿತಗೊಳಿಸುತ್ತದೆ. ತಮ್ಮ ಆಪರೇಷನ್ ನಲ್ಲಿ ವಿಜಯಿಯಾದ ನಂತರ ಅವರು ತುಂಬಾ ಉತ್ಸುಕರಾಗಿದ್ದಾರೆ ಮತ್ತು ಅದರೊಂದಿಗೆ ಚಿತ್ರವೂ ಪೂರ್ಣಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.